ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ಸಿಕ್ಕಿದ್ರೆ ಇವತ್ತು ಹಾಲಿ ಮಾಜಿ ಸಿಎಂಗಳ ಮಧ್ಯೆ ರಾಜಕೀಯಕ್ಕೆ ಅಧಿವೇಶನ ವೇದಿಕೆ ಆಯಿತು. ಕುಮಾರಸ್ವಾಮಿಯವರು ಹಳೆ ರಾಜಕೀಯಕ್ಕೆ ನಾಂದಿ ಹಾಡಿದರು. ಧರಂ ಸಿಂಗ್ ಸಾವಿನ ಬಗ್ಗೆ ಸಿಎಂ ಮಾತನಾಡಿ ಮುಗಿಸಿದ ಮೇಲೆ ಯಡಿಯೂರಪ್ಪ ಧರಂ ಸಿಂಗ್ ಸಾವಿಗೆ ನೀವೇ ಕಾರಣ ಅಂತ ವಾಗ್ದಾಳಿ ನಡೆಸಿದರು. ಆಮೇಲೆ ಎಚ್ಡಿಕೆ ಆಕ್ರೋಶ ಹೊರಹಾಕಿದರು. ಬನ್ನಿ, ಸಿಎಂ ಹಾಲಿಗಳ ಮಧ್ಯೆ ಹಾಲಿ ಮಾಜಿ ಸಿಎಂಗಳ ಮಧ್ಯೆ ಇವತ್ತಿನ ವಾರ ಹೇಗಿತ್ತು ನೋಡೋಣ. ಧರಂ ಸಿಂಗ್ ಅವರಿಗೆ ಚೂರಿ ಹಾಕ್ಬಿಟ್ಟು ಪಾಪ ಇವತ್ತು ಧರಂ ಸಿಂಗ್ ಅವ್ರನ್ನ ಅಯ್ಯೋ ಅಂತ ಹೇಳಿದ್ದಾರೆ. ಧರಂ ಸಿಂಗ್ ಅವರು ಮೋಸ ಮಾಡಿದ್ರು ಅಂತ ಹೇಳಿ ಅವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಿದ್ದಂಥದ್ದು ಚುನಾವಣೆಗೆ ಮತ್ತೆ ಹೋಗೋಣ ಅಂತಕ್ಕಂಥ ತೀರ್ಮಾನ ಮಾಡಿದರು. ಕಾರಣ ಅವತ್ತು ಕೆಲವು ಘಟನೆಗಳೇ ನಡೀತು. ಕೆಲವರು ಅವತ್ತು ಧರಂ ಸಿಂಗ್ರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಲೇ ಒಂದು ವರ್ಗ ಪ್ರಯತ್ನ ಪಟ್ಟಿದ್ದಂತೂ ಇತಿಹಾಸ ಇದೆ ಅಧ್ಯಕ್ಷರು. ನಾನು ಯಾರ್ಯಾರದ್ರಲ್ಲಿ ಪಾತ್ರ ಇದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ಹೋದರೆ ಅದರ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದೇವೇಗೌಡರು ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ನ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರಿಗೆ ಹೋಗಿ ಭೇಟಿ ಮಾಡಿ ಇಲ್ಲ ಇದು ಮುಂದುವರಿಸ್ತಕ್ಕಂಥಲ್ಲಿ ಅರ್ಥ ಇಲ್ಲ ಸಮ್ಮಿಶ್ರ ಸರ್ಕಾರನ ಚುನಾವಣೆಗೆ ಹೋಗೋಣ, ನೀವು ಅಧಿಕಾರಕ್ಕೆ ಜನ ತೀರ್ಮಾನ ಕೊಟ್ಟರೆ ನೀವು ಅಧಿಕಾರ ಮಾಡಿ, ಜನ ತೀರ್ಮಾನ ಕೊಟ್ಟರೆ ಆ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗೋಣ ಅಂತ ಹೇಳಬೇಕು ಅಂತ ತೀರ್ಮಾನ ಮಾಡಿ ಹೊರಟಿದ್ರು. ಅದೆಲ್ಲ ಮುಖ್ಯವಾದ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ಅವತ್ತು ಮಾನ್ಯ ಧರ್ಮ ಸಿಂಗ್ ಅವರಿಗೆ ಚೂರಿ ಹಾಕಿ ದ್ರೋಹ ಮಾಡಿ ಅವರ ಸಾವಿಗೆ ಕಾರಣಕರ್ತರಾದವರು ನೀವು, ನಮ್ಮ ಜೊತೆ ಕೈ ಜೋಡಿಸೋರು ನೀವು. ಇನ್ನು ಯಡಿಯೂರಪ್ಪ ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಂಬಿಕೆ ದ್ರೋಹ ಮಾಡಿದ್ರಿ, ನಂಬಿಕೆ ದ್ರೋಹ ಅನ್ನೋದು ನಿಮ್ಮ ರಕ್ತದಲ್ಲಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕುಮಾರಸ್ವಾಮಿ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ರು. ಹಾಲಿ ಮಾಜಿ ಸಿಎಂಗಳ ನಂಬಿಕೆ ದ್ರೋಹದ ವಾಕ್ಸಮರ ಹೇಗಿತ್ತು ನೋಡ್ಕೊಂಬನ್ನಿ. 20 ತಿಂಗಳು ಹೊಂದಾಣಿಕೆಯನ್ನ ಮಾಡಿಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಅಲ್ಲೂ ಕೆಲವರು ಇಲ್ಲೂ ಕೆಲವರು ಸಚಿವರು ಈಗಲೂ ಇಲ್ಲೇ ಇದ್ದಾರೆ. ಅವರೇ ಹೇಳಿದ್ರು ಅಡ್ಡಿ ಆತಂಕಗಳು ಮಾಡಲಿಲ್ಲ ಅವ್ರಿಗೆ. ಆದ್ರೆ ನಾನು ನಿಮಗೆ ಕೇಳ್ತೇನೆ, ನೀವು 20 ತಿಂಗಳು ಅಧಿಕಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿ ಪ್ರಾರಂಭದಲ್ಲಿ ನಿಮ್ಮ ತಂದೆಯವರು ಅದನ್ನು ವಿರೋಧ ಮಾಡಿ ನಂತರ ನಿಮ್ಮನ್ನು ಹಾಡಿ ಹೊಗಳಿ ಆಡಳಿತದಲ್ಲಿ ಸಂಪೂರ್ಣ ನಿಮಗೆ ಸಹಕಾರ ಕೊಟ್ಟು ಕೊನೆಗೆ 20 ತಿಂಗಳು ಮುಗಿದ ಮೇಲೆ ಇಲ್ಲ ಸಲದ ಷರತ್ತುಗಳನ್ನು ಹಾಕಿ ನನಗೆ 20 ತಿಂಗಳು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದನ್ನು ಬಿಡದೇನೆ ದ್ರೋಹ ಮಾಡಿದ್ರೆ ನೀವೇ ತಾನೆ. ಆ 20 ತಿಂಗಳು ಅವಧಿ ಮುಗಿದ ಅನೇಕ ದಿವಸಗಳವರೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇನೆ ಇಲ್ಲ ಸಲದ ಕುಂಟು ನೆಪ ಹೇಳಿಕೊಂಡು ಹೋಟೆಲ್ಗೆ ಅವ್ರ ತಂದೆಯವರಿಬ್ಬರು ಬಂದು ವೆಸ್ಟೆಂಡ್ ಹೋಟ್ಲಲ್ಲಿ ಅನೇಕ ಷರತ್ತುಗಳನ್ನು ಹಾಕಿ ನನ್ನನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಅಡ್ಡಿ ಮಾಡೋ ಪ್ರಯತ್ನ ಮಾಡಿದ್ರು. ಇದರ ಪರಿಣಾಮ ಏನು ಸನ್ಮಾನ್ಯ ಅಧ್ಯಕ್ಷರೇ? ದೇವರು ದೊಡ್ಡವನು. ಆ ದಿವಸ ಅಲ್ಲಿ ಕುಂತು ಒಂದು ಕ್ಷಣ ತಡ ಮಾಡಿದೆ, 5-6 ದಿವಸದಲ್ಲೇನೆ ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಬಿಸಾಕಿ ಜನರ ಮುಂದೆ ಹೋದೆ. 110 ಸೀಟ್ ಗೆದ್ದು ಬಂದು ಬೇರೆಯವರ ಆಶೀರ್ವಾದದಿಂದ ಸರ್ಕಾರವನ್ನು ಮಾಡಿದ 5 ವರ್ಷ. ಅವರು ಹೇಳಿದ್ರು 3 ಜನ ಮುಖ್ಯಮಂತ್ರಿ, ಹೌದು 3 ಜನ ಮುಖ್ಯಮಂತ್ರಿ ಆದರು, ಆದ್ರೆ 5 ವರ್ಷ ಆಡಳಿತವನ್ನು ಪೂರ್ಣ ನಡೆಸಿದ್ದೇವೆ. ನಾನು ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಪಡುವಂತಹದ್ದು. ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಸವಿಸ್ತಾರವಾಗಿ ಮಾತನಾಡೋಣ, ಅನೇಕ ವಿಷಯಗಳನ್ನು ಚರ್ಚೆ ಮಾಡೋಣ. ಆದ್ರೆ ಇಷ್ಟು ಮಾತ್ರ, ನಿಮ್ಮ ರಕ್ತದಲ್ಲಿ ಕರಗತವಾಗಿ ಬಂದಿರುವಂತಹದ್ದು ನಂಬಿದವರಿಗೆ ದ್ರೋಹ ಮಾಡುವಂತಹದ್ದು, ವಿಶ್ವಾಸ ದ್ರೋಹ ಮಾಡುವಂತಹದ್ದು ನಿಶ್ಚಿತವಾಗಿ ಅವತ್ತು ಕಾಂಗ್ರೆಸ್ಗೂ ಮಾಡಿದ್ರೆ 20 ತಿಂಗಳು ನನ್ನ ಜೊತೆ ಆಡಳಿತ ನಡೆಸಿ ನೀವು ಬಿಜೆಪಿ ಮಾಡಿದ್ರೆ ನೀವು ಬಿಜೆಪಿ ಇನ್ನು ಸಾಲ ಮನ್ನಾ ವಿಷಯದಲ್ಲಿ ಕುಮಾರಸ್ವಾಮಿ ನಾನು ವಚನ ಭ್ರಷ್ಟ ಆಗಲ್ಲ ಅಂತ ಎಚ್ಡಿಕೆ ಹೇಳಿದ್ರು. ಇದೇ ವೇಳೆ ವಿರೋಧ ಪಕ್ಷಗಳಿಗೆ ತಿರುಗೇಟು ಕೂಡ ಕೊಟ್ಟರು. ಈ ಸರ್ಕಾರ ಕುಮಾರಸ್ವಾಮಿ ಅವರು ಚುನಾವಣೆಯ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾವನ್ನ ನಾನು ಮುಖ್ಯಮಂತ್ರಿ ಆದರೆ 24 ಗಂಟೆ ಒಳಗೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದ್ರು. ಈಗಾಗಲೇ 1.5 ತಿಂಗಳಾಯಿತು, ರಾಜ್ಯಪಾಲರ ಭಾಷಣದಲ್ಲೂ ಸಾಲ ಮನ್ನಾ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಇನ್ನೊಂದು ಬಾರಿ ವಚನ ಭ್ರಷ್ಟರಾಗ್ತಾ ಇದ್ದಾರೆ. ನಾವು 12ನೇ ತಾರೀಕಿನಿಂದ ಏನೋ ಬೀದಿಗೆ ಇಳಿತೀವಿ ಬಿಜೆಪಿಯಿಂದ, ಇದೆಲ್ಲ ಚರ್ಚೆ ಮಾಡಿದ್ದಾರೆ. ಪಾಪ ರಾಜೀವ್ ಅವರು 2ನೇ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ, ಪಾಪ ನನ್ನ ಬಗ್ಗೆ ಹೇಳಿದ್ದಾರೆ ಮತ್ತೊಂದು ಬಾರಿ ವಚನ ಭ್ರಷ್ಟರ ಆಗಬೇಡಿ ಅಂತೇಳಿ. ತಾವೆಷ್ಟು ಮಟ್ಟಿಗೆ ವಚನ ಭ್ರಷ್ಟರು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದೀರಿ ಕಳೆದ ಅದು ವಿಧಾನಸಭೆ ಅಂದರೆ ನನಗೂ ಅದರ ಅನುಭವ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ಅಧ್ಯಕ್ಷರು, ಅದರ ಅವಶ್ಯಕತೆ ಇಲ್ಲ. ಈಗ ರಾಜೀವ್ ಅವರೇ ನನಗೂ ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡೋದಾದರೆ
ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಕಳೆದ ಬಾರಿ ನನ್ನ ಜೊತೆ ಏನು ಚರ್ಚೆ ಮಾಡಿ ಒಂದು ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನೊಂದ್ಸಲ ಅವರು ಮೆಲುಕು ಹಾಕೊಂಡ್ರೆ ಒಳ್ಳೇದು. ನನ್ನ ವಚನ ಭ್ರಷ್ಟತೆ ಬಗ್ಗೆ ಚರ್ಚೆ ಮಾಡಿ. ಇವೆಲ್ಲದರ ಮಧ್ಯೆ ಕುಮಾರಸ್ವಾಮಿ ಸಾಂದರ್ಭಿಕ ಶಿಶು ಅನ್ನುವ ಹೇಳಿಕೆಗೆ ಮಹಾಭಾರತದ ಟಚ್ ಕೊಟ್ಟರು. ಜೊತೆಗೆ ಕರ್ಣನಿಗೆ ಹೋಲಿಕೆ ಮಾಡಿಕೊಂಡು ಮಾತನಾಡಿದರು. ನಾನು ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ಹೌದು, ನಾನು ಸಾಂದರ್ಭಿಕ ಶಿಶು ಅಂತ ಹೇಳಿದ್ದೇನೆ. ಅದರ ಅರ್ಥ ಏನು? ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀರ ಅಧ್ಯಕ್ಷರೇ, ಈ ದೇಶದ ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತ ನಮಗೆ ಇವತ್ತಿನ ರಾಜಕಾರಣಕ್ಕೂ ಪ್ರಸ್ತುತವಾಗಿರತಕ್ಕಂಥ ಕಥೆ ಅದು. ಅವತ್ತಿನ ಒಂದು ಘಟನೆಗಳು ನಡೆದಿರತಕ್ಕಂಥ ಪಾತ್ರಗಳೇನಿದೆ, ಕರ್ಣನ ಪಾತ್ರ ಏನು ಅನ್ನೋದು ಕೇಳಲಿಕ್ಕೆ ಬಯಸ್ತೀನಿ. ಕರ್ಣನ ದೋಷ ನನ್ನ ಅಭಿಪ್ರಾಯದಲ್ಲಿ ಅವತ್ತಿನ ಮಹಾಭಾರತದ ಆ ಪಾತ್ರಗಳಲ್ಲಿ ಕರ್ಣನೂ ಒಬ್ಬ ಸಾಂದರ್ಭಿಕ ಶಿಷ್ಯನೇ. ಅವನು ಪಟ್ಟಂಥ ನೋವು ಯಾತನೆ, ಅವನು ಸಮಾಜದಲ್ಲಿ ಅನುಭವಿಸಿದಂಥ ಅವನ ಒಂದು ಜೀವನ ಚರಿತ್ರೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆ ತಾಯಿ ಮದುವೆಗಿಂತ ಮುಂಚೆ ಯಾರೋ ಋಷಿಗಳು ಕೊಟ್ಟಂಥ ಒಂದು ವರ ಏನಿದೆ, ವರದಿಂದ ಏನೋ ಪರೀಕ್ಷೆ ಮಾಡೋಣ ಅಂತ ಹೇಳಿ ಸೂರ್ಯದೇವನ ನೆನೆಸ್ಕೊಂಡು ಆ ಕರ್ಣನ ಪಡೆದ್ಬಿಟ್ಲು. ಆಗ ಮತ್ತೆ ಗಾಬರಿ ಆಗೋಯ್ತು, ಏನು ಈಗ ಕರ್ಣ ಈ ಥರ ಹುಟ್ಟು, ನನ್ನ ಸಮಾಜಕ್ಕೆ ಏನು ಉತ್ತರ ಕೊಡಲಿ, ಪಾಪ ನದಿಗೆ ಬಿಟ್ಲು. ಯಾರೋ ಒಬ್ಬ ಬೆಸ್ತ ಕಾಪಾಡಿ ಬೆಳೆಸ್ದ. ನಂತರ ಅವನಿಗೆ ರಾಜನ ಅವನಿಗಾದಂಥ ಒಂದು ಅವಮಾನ, ದುರ್ಯೋಧನ ಅವನಿಗೆ ಒಂದು ರಾಜನ ಸ್ಥಾನಮಾನ ಕೊಟ್ಟ. ಆ ತಾಯಿ ಕೇಳಿದಂಥ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅವನ ಜೀವಕ್ಕೆ ಅಪಾಯ ತಂದುಕೊಂಡ. ಅವನು ಒಬ್ಬ ಸಾಂದರ್ಭಿಕ ಶಿಶು ಅನ್ನೋದು ನನ್ನ ಅಭಿಪ್ರಾಯ. ಸಾಂದರ್ಭಿಕ ಶಿಶು ಅಂದರೆ ಅಯ್ಯೋ ಕಾಲಿಲ್ಲ, ಕೈ ಇಲ್ಲ, ಮೂಗ, ಅದೇನೋ ವಕ್ರ, ಏನೋ ಭಾಷಣ ಮಾಡಿದ್ದಾರೆ ಎಲ್ಲ ಅಧ್ಯಕ್ಷರು ಸಾಂದರ್ಭಿಕ ಶಿಶು ಬಗ್ಗೆ. ಈ ಸನ್ನಿವೇಶಗಳೇನಿದೆ ಇವತ್ತು, ಇಂಥ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾದ್ರೆ ಇವತ್ತಿನ ರಾಜ್ಯದ ರಾಜಕಾರಣದ ಒಂದು ಸಾಂದರ್ಭಿಕ ಶಿಶು ಅಂತ ಹೇಳಿದೆ. ಅದಕ್ಕೇನು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿರ್ತಕ್ಕಂಥದ್ದು ಸಾಂದರ್ಭಿಕ ಶಿಶು ಇದು, ಇದೆಲ್ಲ ಮಾತಾಡಿದ್ದಾರೆ. ಈ ಸಾಂದರ್ಭಿಕ ಶಿಶುಗೂ ಅಪ್ಪ ಅಮ್ಮ ಇದ್ದಾರೆ, ಕಾಂಗ್ರೆಸ್ನ ಶಾಸಕರು, ಜೆ ಡಿ ಎಸ್ ಶಾಸಕರು ಅಪ್ಪ ಅಮ್ಮನೇ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸದನದಲ್ಲಿ ಮಹಾಭಾರತದ ಕಥೆ ಪ್ರಸ್ತಾಪ ಮಾಡಿದ್ದಕ್ಕೆ ಬಿಜೆಪಿಯನ್ನ ದುರ್ಯೋಧನ ಪಾತ್ರಕ್ಕೆ ಹೋಲಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಯಿತು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ರಮೇಶ್ ಕುಮಾರ್, ದುರ್ಯೋಧನ ಖಳನಾಯಕ ಅಲ್ಲ, ನಿಜವಾಗಿ ನಾಯಕ. ಧರ್ಮರಾಯ ತನ್ನ ಪತ್ನಿಯಲ್ಲೇ ಜೂಜಿನಲ್ಲಿಟ್ಟಿದ್ದ, ಹಾಗಾಗಿ ಒಳ್ಳೆಯವರೆಲ್ಲ ಒಳ್ಳೆಯವರಲ್ಲ, ಕೆಟ್ಟವರು ಕೆಟ್ಟವರಲ್ಲ ಅಂತ ಕಾಲಿಡಿದ್ರು. ನಮ್ಮ ಸಿನಿಮಾ ಕತೆ ಹೇಳ್ತಿದ್ದೀರಾ ಅಂದ್ರು ಶಾಸಕ ಮುನಿರತ್ನ. ಮಧ್ಯೆ ಬಂದಾಗ ನಿಮ್ಮ ಸಿನಿಮಾಗೆ ಒಳ್ಳೆ ಪ್ರಚಾರ ಸಿಗ್ತಿದೆ ಅಂತ ಸಿಎಂ ಹೇಳಿ ಸದನವನ್ನ ನಗೆಗಡಲಲ್ಲಿ ತೇಲಿಸಿದ್ರು. ರಾಮಾಯಣ ಮಹಾಭಾರತಗಳು ನಡೆದುವೋ ಇಲ್ಲವೋ ಅವುಗಳಲ್ಲಿ ವಿವರಿಸಿರ್ತಕ್ಕಂಥ ಕೆಲವು ಘಟನೆಗಳನ್ನು ತಪ್ಪಾಗಿ ನಾವು ಸದನದ ಮುಖಾಂತರ ಜನರಿಗೆ ತಿಳಿಸಬಾರ್ದು. ಆ ಪ್ರಸ್ತುತ ಸನ್ನಿವೇಶದಲ್ಲಿ ಕರ್ಣ ಇದ್ದಂಥ ಮನೋಸಂಕಟದಲ್ಲಿ ದುರ್ಯೋಧನ ತೆಗೆದುಕೊಂಡಂಥ ನಿಲುವು ಇಡೀ ಮಾನವ ಕುಲ ಶ್ಲಾಘಿಸಬೇಕಾದಂಥದ್ದು. ದುರ್ಯೋಧನ ಕೆಲವು ವಿಚಾರಗಳಲ್ಲಿ ವಿಲನ್ ಇರಬಹುದು, ಆ ಸನ್ನಿವೇಶದಲ್ಲಿ ಮಾತ್ರ ಹಿ ಇಸ್ ಎ ಹೀರೋ, ದಟ್ ಇಸ್ ಎ ಗ್ರೇಟ್ ಗೆಸ್ಚರ್. ಅವನೇನು ಹೇಳ್ಬಿಡ್ತಾನೆ ಆಚಾರ್ಯ ದೇವ, ದ್ರೋಣಾಚಾರ್ಯ, ನೀನು ಕ್ಷತ್ರಿಯ ಅಲ್ಲ, ನೀನು ಈ ಕ್ಷಾತ್ರ ಪರೀಕ್ಷೆಗೆ ಬರೋ ಹಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ದುರ್ಯೋಧನ ಕೇಳ್ತಾನೆ, ಜಾತಿಯಿಂದ ಕ್ಷತ್ರಿಯ ಆಗ್ತಾನ ಮನುಷ್ಯ, ಇದು ಜಾತಿಯ ಪರೀಕ್ಷೆನ ಇಲ್ಲ ಅವನಿಗೆ ರಾಜ್ಯ ಇರಬೇಕು ಅಂತ ಹೇಳ್ತಾನೆ. ಆ ಕೂಡಲೇ ಅಂಗರಾಜ್ಯಕ್ಕೆ ಅವನನ್ನು ಪಟ್ಟಾಭಿಷೇಕನನ್ನು ಮಾಡ್ತಾನೆ. ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಅವೆಲ್ಲ ನಡೀತೋ ಇಲ್ಲವೋ ಅಂದರೆ, ಒಬ್ಬ ಮನುಷ್ಯನಿಗೆ ಅರ್ಹತೆ ಇದ್ದರೂ ಜಾತಿಯ ಕಾರಣದಿಂದಾಗಿ ಅವನಿಗೆ ಅವಕಾಶ ವಂಚನೆ ಆದಾಗ ಒಬ್ಬ ಮಹಾನುಭಾವ ಯಾವ ರೀತಿ ಧೈರ್ಯ ಮಾಡಿ ಆ ಕೂಡಲೇ ಒಂದು ನಿರ್ಣಯ ತೆಗೆದುಕೊಂಡು ಅವನಿಗೊಂದು ರಾಜ್ಯನ ಕಟ್ಟಿ ಅವನ ರಾಜನನ್ನು ಮಾಡಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಹಾಗಾಗಿ ದುರ್ಯೋಧನನ್ನು ನಾವು ಎಲ್ಲದಕ್ಕೂ ವಿಲನ್ ಮಾಡೋದು ಬೇಡ. ದ್ರೌಪದಿಯ ವಸ್ತ್ರಾಪಹರಣದ ವಿಚಾರ ಬಂದಾಗ ಹಿ ಇಸ್ ಎ ವಿಲನ್, ಕರ್ಣನಿಗೆ ಅವಕಾಶ ಕೊಟ್ಟಾಗ ಹಿ ಇಸ್ ಎ ಹೀರೋ. ಅದರಿಂದ ಲೆಟ್ ದಿ ಪ್ರಾಪರ್ ಮೆಸೇಜ್ ಗೋ, ದುರ್ಯೋಧನ ಇಸ್ ನಾಟ್ ಆಲ್ ಬ್ಯಾಡ್, ಧರ್ಮರಾಯ ಇಸ್ ನಾಟ್ ಆಲ್ ಗುಡ್. ಇಟ್ಟು ಜೂಜ್ ಆಡಿದವನು ದೊಡ್ಡ ಮನುಷ್ಯ ಹೆಂಗಾಗ್ತಾನೆ. ಧರ್ಮರಾಯ ಒಳ್ಳೆಯವನು ಕರೆಕ್ಟೆ, ಯಾವನಾದ್ರೂ ಕಟ್ಕೊಂಡು ಹೆಂಡ್ತೀನ ಒತ್ತೆ ಇಟ್ಟು ಜೂಜ್ ಆಡ್ತಾನೆ. ಸೊ ಅದು ಬೇಡ, ಅದು ಬೇಕಾದ್ರೆ ಇನ್ನೊಂದು ದಿವಸ ಹೊರಗಡೆ ಔಟ್ ಸೈಡ್ ದೇವಸ್ ಚರ್ಚೆ ಮಾಡಿ ಸಭಾಧ್ಯಕ್ಷರೇ, ಬೇಕಾದ್ರೆ ಡ್ರಾಮಾನು ಮಾಡೋಣ, ಪಾರ್ಟ್ 2 ಮಾಡ್ತೀವಿ. ಸಭಾಧ್ಯಕ್ಷರೇ,
ನಾನು ಮಾಡ್ತಾ ಇರೋ ಸಿನಿಮಾ ಕತೆ ಪೂರ್ತಿ ತಾವು ಹೇಳ್ಬಿಟ್ಟಿದ್ದೀರಿ, ನನ್ನ ಸಿನಿಮಾಕ್ ತೊಂದರೆ ಆಗತ್ತೆ. ನೀವು ನನಗೆ ಖಾಸಗಿಯಾಗಿ ಮಾತು ಕೊಟ್ರಿ, ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ. ಅವತ್ತು ನಿಮ್ಗೇನೋ ಕೆಲಸ ಇತ್ತು ಕೊಟ್ರಿ, ಕೆಲಸ ಆಗೋಯ್ತು, ಆಮೇಲೆ ನೀವು ನನಗೆ ಆಫರೇ ಕೊಟ್ಟಿಲ್ಲ. ನೀವು ನಿಮ್ ಸಿನಿಮಾ ಕಥೆಯಲ್ಲಿ ಸಿನಿಮಾದಲ್ಲಿ ಮುಖ್ಯವಾಗಿ ಮುನರತ್ನ ಅವರ ಅಧ್ಯಕ್ಷರೇ, ಮುನರತ್ನ ಅವ್ರ ಪಿಕ್ಚರ್ಗೆ ಸ್ವಲ್ಪ ಪ್ರಚಾರ ಸಿಗತ್ ಬಿಡಿ ಅಧ್ಯಕ್ಷ, ನೀವು ಹೇಳಿರೋದು ಒಳ್ಳೆ ಬಿಸ್ನೆಸ್ ಆಗತ್ ಬಿಡಿ ಈಗ ಅಧ್ಯಕ್ಷ ಈಗ ಅದು ಹೇಳಿರೋದು ಕಥೆನ.